ಲೋ ಶಿಷ್ಯ ಮಂತ್ರೋಚ್ಚಾರ ಮಾಡು. ಓಂ ಶ್ರೀ ಮಹಾಗಣಪತಯೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಶುಭ ಮುಹೂರ್ತಕ್ಕೆ ಇನ್ನು 5 ನಿಮಿಷ ಬಾಕಿ ಇರೋದು. ಈ ಮಹಾನುಭಾವ ಯಾರು ಕೊರಳಕ್ಕೆ ತಾಳಿ ಕಟ್ತಾನೋ ಏನೋ, ಅದನ್ನ ಕಂಡು ಹಿಡಿದು ಆಮೇಲೆ ಮದುವೆ ಮಂತ್ರ ಹೇಳಬೇಕು. ಓಂ ನಮ ಶಿವಾಯ. ಅಮ್ಮ, ನೀನ್ ಮಾಡಿರೋ ಪ್ಲಾನು ವರ್ಕ್ ಆಗುತ್ತೆ ಅಂತ್ಯ? ನಿಂಗ್ ಯಾಕೆ ಬಂತೆ ಅನ್ಮನ? ಆ ಪ್ಲಾನ್ಗೆ ಸೋಲೆ ಇಲ್ಲ, ಪೂಜೆ ನಿಂತೇ ನಿಲ್ಲುತ್ತೆ. ಪೂಜೆ ನಿಲ್ಸಕ್ಕೆ ಏನ್ ಪ್ಲಾನ್ ಮಾಡಿದ್ದೀರಾ? ಇದು ಫಾಸ್ಫರಸ್, ಸ್ವಲ್ಪ ಬೆಂಕಿ ತಗ್ಲಿದ್ರೆ ಸಾಕು ಭಗ್ ಅಂತ ಹೊತ್ಕೊಳ್ಳುತ್ತೆ. ಇದನ್ನ ಅರಿಶಿನದಲ್ಲಿ ಬೆರೆಸಿದೀನಲ್ಲ, ಬೆರೆಸಿದ್ರೆ ಸರಿಯಾಗಿ ರಾಧಿಕಾ ಕರಿಮಣಿ ಹಾಕೋ ಟೈಮ್ಗೆ ದೀಪ ಈ ಅರಿಶಿನದ ಮೇಲೆ ಬೀಳೋ ಥರ ಮಾಡ್ತೀನಿ. ಇದ್ದಕ್ಕಿದ್ದ ಹಾಗೆ ಭಗ್ ಅಂತ ಉರಿಯುತ್ತೆ. ಆಗ ಏನೋ ಅಪಶಕುನ ನಡೆದು ಹೋಗಿದೆ ಅಂತ ಭಯದಲ್ಲಿ 16ನೇ ದಿನದ ವ್ರತ ನಿಂತು ಹೋಗುತ್ತೆ. ನೀನ್ ಸೂಪರ್ ಅಮ್ಮ. ಇದ್ನ ಪೂಜೆ ನಡೆಯೋ ಕಡೆ ಇಡೋಗು. ಏನು ಅನ್ಕೊಂಡಿದ್ದೆ ಕಣೆ, ನೀನ್ ಸಾಮಾನ್ಯದೋಳಲ್ಲ ಅಲಿವೇಣಿ. ಪೂಜೆ ನಿಂತೋದ್ರೆ ರಾಧಿಕಾ ಜಾತ್ಕಾನೆ ಸರಿ ಇಲ್ಲ ಅಂತ ತಲೆಗೊಂದ್ ಮಾತಾಡ್ತಾರೆ, ಅಷ್ಟು ಸಾಕು ರಾಧಿಕಾಗೆ ಗೇಟ್ ಪಾಸ್ ಕೊಡಕ್ಕೆ. ಓಂ ಐ ಎಂ ಮುಹೂರ್ತ ಸುಮೂರ್ತೋಸ್ತ ಕೈಲಾಶ್, ನಿನ್ನ ಹೆಂಡತಿ ಕೈಗೆ ಕಂಕಣ ಕಟ್ಟಪ್ಪ. ಇವಾಗ ಹಾರ ತಂದು ಯಾರು ಕೊರಳಗೆ ಹಾಕ್ತಾನೋ ಏನೋ, ಮಂತ್ರ ಹೇಳೋದಕ್ಕೆ ನಾನು ರೆಡಿಯಾಗಿರ್ಬೇಕಷ್ಟೇ. ಸರಿಯಾದ ಟೈಮ್ ನೋಡಿಕೊಂಡೆ ಈ ಪುಣ್ಯಾತ್ಮ ಮೇಲ್ಗಡೆ ಹೋಗ್ತಾ ಇದ್ದಾನಲ್ಲ. ಇಬ್ರು ಅಕ್ಷತೆ ಹಾಕಿ ನಮಸ್ಕಾರ ಮಾಡಿ.
ಮಾಂಗಲ್ಯ ಧಾರಣ ಮುಹೂರ್ತ ಸೋ ಮುಹೂರ್ತ ಬುದ್ಧಿಗೇಡಿ ಕೂತ್ಕೋ ಮದುವೆ ಮಂತ್ರ ಹೇಳ್ತಿದೀಯಲ್ಲ ಕ್ಷಮಿಸ್ಬೇಕು ಗುರುಗಳೇ ಮುಂದುವರೆಸು ಈ ಹೂವಿನ ಹಾರ ನನ್ನ ಮೇಲೆ ಯಾರು ಹಾಕಿದ್ರು ಹಾಗೆ ನೋಡ್ತಾ ನಿಂತಿದ್ಯಲ್ಲೇ ಎಲ್ಲೋ ಗಾಳಿಗೆ ಹಾರ ಬಂದಿರಬೇಕು ಆ ಹಾರ ತೆಗೆದು ರಾಮನ ಪಾದದ ಮುಂದೆ ಇಡು ಅಯ್ಯೋ ಅಪಭ್ರಂಶವೇ ಈ ಮದುವೆ ಬಗ್ಗೆ ನೀನು ಹೇಳಿದ್ದು ಗುರುಗಳೇ ಸಂಭಾವನೆ ಸರಿಯಾಗಿಯೇ ಸಿಕ್ಕಿದೆ ಉದ್ಧಾರ ಮಂತ್ರ ಹೇಳು ಈ ಅಶ್ರುದ್ ಕುಂಪು ತಗೊಂಡು ಆಕೆ ಕೊರಳೆ ಕಟ್ಟು ಓಂ ಐ ಎಂ ಮುಹೂರ್ತ ಸುಮೂರ್ತಸ್ತೋ ಮಾಂಗಲ್ಯಂ ತಂತುನಾನೇ ನ ಮಮ ಜೀವನ ಹೇತುನ ಕಂಠೇ ಬದ್ನಾಮಿ ಸುಭಗೇ ತುಂ ಜೀವ ಶರದಾಂ ಶತಂ ಮಾಂಗಲ್ಯ ಧಾರಣ ಸುಮುಹೂರ್ತಮಸ್ತೋ ಮುತ್ತೈದರೆಲ್ಲ ಸೇರಿ ಈ ಕರಿಮಣಿ ಪೋಣಿಸಿಮ್ಮ ಅದಕ್ಕೆ ರಾಧಮ್ಮ ಬನ್ನಿ ಛೇ ಇಷ್ಟೊಂದೆಲ್ಲ ಸ್ಕೆಚ್ ಹಾಕಿ ಪ್ಲಾನ್ ಪ್ರಕಾರ ರಾಧಿಕಾ ಕೊರಳಿಗೆ ಹಾರ ಹಾಕೋಣ ಅನ್ಕೊಂಡ್ರೆ
ಇದ್ದಕ್ಕಿದ್ದ ಹಾಗೆ ದೀಪಸ್ತಂಭ ಅರ್ಶನದ ಮೇಲೆ ಬಿದ್ದ್ಬಿಡ್ತಲ್ಲ ಪುರೋಹಿತ್ರೆ, ಏನಾದ್ರೂ ಅಶುಭನಾ? ಅಮ್ಮ, ಸ್ವಲ್ಪ ದೋಷ ಇರೋದ್ರಿಂದ ಇಂಥ ಅಡೆತಡೆ ಬರ್ತಾನೆ ಇರುತ್ತವೆ. ನಿವಾರಣೆ ಪೂಜೆ ನಾನು ಮಾಡ್ತೀನಲ್ಲ, ನೀವು ನಿಶ್ಚಿಂತೆಯಿಂದ ಇರಿ. ಹಾಗಲ್ಲ ಪುರೋಹಿತ್ರೆ, ಆ ಸ್ತಂಭ ಶಕುಂತಲ ಪುರೋಹಿತ್ರೆ ಹೇಳ್ತಿದ್ದಾರಲ್ಲ, ಗಾಬರಿ ಯಾಕೆ? ಪುರೋಹಿತ್ರೆ, ನೀವು ಪೂಜೆ ಮಾಡಿ. ನಿನ್ ಕೊರಳಿಗೆ ಈ ಕರಿಮಣಿ ಬೀಳೋಕು ಮುಂಚೆ ನನ್ ಕೈಯಾರೆ ನಿನ್ ಕೊರಳಿಗೆ ಮಾಂಗಲ್ಯ ಸೂತ್ರ ಹಾಕೋಣ ಅನ್ಕೊಂಡಿದ್ದೆ ರಾಧಿಕಾ, ಆದ್ರೆ ಮಿಸ್ ಆಗೋಯ್ತು. ಆದ್ರೂ ಬಿಡಲ್ಲ, ನಿನ್ನ ನನ್ ಸ್ವಂತ ಮಾಡ್ಕೊಂಡೇ ಮಾಡ್ಕೋತೀನಿ. ನಾನ್ ಅನ್ಕೊಂಡ ಹಾಗೆ ನಡೆದಿದ್ರೆ ಇಷ್ಟ ಹೊತ್ತಿಗೆ ಪೂಜೆ ನಿಲ್ಲಿಸ್ಬಿಟ್ಟು ಎಲ್ರ ಕೈಲೂ ಅವಳನ್ನ ಬಯಸ್ಬೋದಿತ್ತು. ದರಿದ್ರ ತಾಂಡವ ಆಡ್ತಿದ್ರೆ ಪ್ಲಾನ್ ಫೇಲ್ ಆಗದೆ ಇನ್ನೇನಾಗುತ್ತೆ? ಒಂದೇ ಒಂದ್ಸಲನೂ ನಾವ್ ಅಂದ್ಕೊಂಡಿದ್ ಮಾಡೋಕಾಗ್ತಿಲ್ಲ. ನಿನ್ ಕೈಯಾರೆ ಕೊಡು. ಅಮ್ಮ, ಹಾರ ಇಬ್ರು ಬದಲಾಯಿಸ್ಕೋಬೇಕು. ಅತ್ತೆ, ನಮಗ ಆಶೀರ್ವಾದ ಮಾಡಿ. ನಿಂಗೆ ಯಾವಾಗ್ಲಾದ್ರೂ ಯಾವ ತರದ ತೊಂದರೆ ಬಂದ್ರೂ ಸರಿ, ನಿನ್ ಗಂಡನ್ ಮನೆ ಪ್ರತಿಷ್ಠೆ, ತವ್ರ ಮನೆ ಗೌರವ ಮರ್ಯಾದೆ ಕಾಪಾಡೋದು ಸೊಸೆಯಾಗಿ ಮಗಳಾಗಿ ನಿನ್ ಜವಾಬ್ದಾರಿ. ನಿನ್ನೆಲ್ಲ ಧೈರ್ಯ ಇದೆ ಅಂತ ನಾನು ಮನಸ್ಫೂರ್ತಿಯಾಗಿ ನಂಬಿದ್ದೀನಿ. ನಮ್ ಕೈಲಾಶ್ ಅಂತ ಅಪರಂಜಿ ನಿನ್ ಗಂಡನಾಗ್ ಬಂದಿದ್ದು ನಿನ್ ಅದೃಷ್ಟ ನಮ್ಮ. ಅಪ್ಪನು ಬಂದಿದ್ರೆ ಚೆನ್ನಾಗಿರ್ತಿತ್ತಮ್ಮ, ತುಂಬಾ ಸಂತೋಷ ಪಡ್ತಿದ್ರು. ಈ ದಿನಕ್ಕೋಸ್ಕರನೇ ನಿಮ್ಮಪ್ಪ ತುಂಬಾ ದಿನದಿಂದ ಕಾಯ್ತಿದ್ರು. ಕೊನೆಗಳಿಗೆಲಿ ಈ ದಿನ ನಿಮ್ಮಪ್ಪನಿಗೆ ಆ ಅವಕಾಶ ಇಲ್ಲದಾಗಾಯ್ತು.
ಯಾಕ್ರಿ ಹಾಗೆ ಹೊಡಿತಿದ್ದೀರಾ? ನನ್ ಮೇಲ್ ಕೈ ಮಾಡೋ ಅಧಿಕಾರ ನಿಮಗ್ ಯಾರು ಕೊಟ್ರು? ಹತ್ತು ಜನದ ಮುಂದೆ ನಿನ್ ಮರ್ಯಾದೆ ತೆಗಿಯೋದ್ ಬೇಡ ಅಂತ ನಿಮ್ ಮನೆಯವ್ರ ಮುಂದೆ ಕಪಾಳಕ್ ಹೊಡೆದು ಸುಮ್ನ ನಾನೇನ್ ಮಾಡ್ದೆ? ಪೂಜೆನ ಅರ್ಧಕ್ಕೆ ನಿಲ್ಲಿಸ್ಬೇಕು ಅನ್ನೋ ಉದ್ದೇಶದಿಂದ ನೀನು ದೀಪನ ನಿನ್ ಕೈಯಿಂದ ತಳ್ಳಿದ್ದನ್ನ ನಾನ್ ಕಣ್ಣಾರೆ ನೋಡ್ದೆ. ಅಲ್ಲೇ ಹೇಳಿದ್ರೆ ನಮ್ ಶಕುಂತಲಾ ನೀನ್ ಕುತ್ತಿಗೆ ಹಿಡಿದು ಆಚೆ ಹಾಕ್ತಿದ್ಲು. ಬಂದ್ ಗಳಿಗೆಯಿಂದ ನಿನ್ ನಡವಳಿಕೆ ಬಗ್ಗೆ ನನ್ಗೆ ಅನುಮಾನ ಇತ್ತು, ಅದಕ್ಕೆ ನಿನ್ ಮೇಲೆ ಒಂದ್ ಕಣ್ಣಿಟ್ಟಿದ್ದೆ. ನೀನ್ ಯಾವ ಆಸೆ ಇಟ್ಕೊಂಡು ಹೀಗೆಲ್ಲ ಮಾಡ್ತಿದ್ಯೋ ಗೊತ್ತಿಲ್ಲ, ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೋ, ಶಕುಂತಲಾ ತುಂಬಾ ಒಳ್ಳೆಯವಳು, ತನ್ನವರು ಅಂದ್ರೆ ಪ್ರಾಣ ಬಿಡ್ತಾಳೆ. ನಿಮ್ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಕನಿಕರ ತೋರಿಸಿ ನಿನ್ ಮಗಳ ಮದ್ವೆನ ತಾನೇ ಮಾಡ್ಬೇಕು ಅನ್ನೋ ಒಳ್ಳೆ ಉದ್ದೇಶದಿಂದ ನಿಮ್ಗಿಲ್ಲಿ ಜಾಗ ಕೊಟ್ಟಿದ್ದಾಳೆ. ನೀವು ತಿಂದ ಮನೆಗೆ ದ್ರೋಹ ಬಗೀತಿದ್ದೀರಾ ಅಂತ ಒಂದು ಚಿಕ್ಕ ಅನುಮಾನ ಬಂದ್ರು ಶಕುಂತಲಾ ಸಾಕ್ಷಾತ್ ಭದ್ರಕಾಳಿ ಆಗ್ತಾಳೆ, ಅದ್ರ ಮೇಲೆ ನಿಮ್ಮಿಷ್ಟ. ಅಯ್ಯಯ್ಯಪ್ಪ, ಈ ಅಮ್ಮ ಬೆರಳು ತೋರಿಸಿದ್ರೆ ಹಸ್ತ ನುಂಗ್ತಿದ್ದಾಳೆ. ಹೊಡೆಯೋದೇನೋ ಹೊಡೆದ್ಲು ಬಿಡು, ಅದಕ್ಕೆಗಂತೂ ನಿಜ ಹೇಳಿಲ್ವಲ್ಲ, ಬದುಕೊಂಡ್ಬಿಟ್ಟೆ.